ನಾವು ತುಂಬ ಇಷ್ಟಪಡೋ ವ್ಯಕ್ತಿ ನಮ್ಮನ್ನು ದೂರ ಮಾಡಿದ್ರೆ ಆ ಫೀಲಿಂಗ್ ತುಂಬ ಪೇಯ್ನ್ಫುಲ್ ಆಗಿರುತ್ತೆ, ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಈ ಮ್ಯಾಟರ್ನ ಪಕ್ಕಕ್ಕಿಟ್ರೆ ಅಷ್ಟಕ್ಕೂ ಅವ್ರು ನಮ್ಮನ್ನು ಯಾಕೆ ದೂರ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ದೆ ಹೋದರೆ ನಮಗೆ ಏನು ಮಾಡಬೇಕು, ಹೇಗೆ ಫೀಲ್ ಆಗಬೇಕು ಏನೂ ಅರ್ಥ ಆಗಲ್ಲ. ನಿಮ್ಮ ಲೈಫಲ್ಲೂ ಕೂಡ ನೀವು ಇಷ್ಟಪಡೋ ವ್ಯಕ್ತಿ ಇಲ್ಲದೆ ಹೋದರೆ ಅಥವಾ ಇಗ್ನೋರ್ ಮಾಡ್ತಿದ್ರೆ ಏನೂ ಆಗಲ್ಲ. ನಾವು ಈ ಸಿಚುಯೇಷನ್ನ ಹ್ಯಾಂಡಲ್ ಮಾಡ್ಬೋದು. ಅದಕ್ಕೂ ಮೇಲಾಗಿ ಈ ಸಿಚುಯೇಷನ್ನ ಅಡ್ವಾಂಟೇಜ್ ಆಗಿ ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದನ್ನು ನೋಡೋಣ. ರಿಲೇಷನ್ಶಿಪ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋದಕ್ಕೆ 8 ಪ್ರೂವನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಅವೇನು ಅಂತ ಇವತ್ತು ತಿಳ್ಕೊಳ್ಳೋಣ. ಈ ಸ್ಟೆಪ್ಸ್ನ ನೀವು ಸೀರಿಯಸ್ ಆಗಿ ಫಾಲೋ ಆದರೆ ನಿಮ್ಮನ್ನು ಯಾರಾದರೂ ದೂರ ಮಾಡಿದಾಗ ಏನು ಮಾಡಬೇಕು, ಹೇಗಿರಬೇಕು ಅಂತ ಕ್ಲಿಯರಾಗಿ ತಿಳ್ಕೊತೀರ. ಸ್ಟೆಪ್ ನಂಬರ್ 1, ಆಕ್ಸೆಸ್ ದ ಸಿಚುಯೇಷನ್. ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿರ್ಬೇಕಾದ್ರೆ ಅವರು ಬೇಕು ಅಂತಲೇ ನನ್ನ ಇಗ್ನೋರ್ ಮಾಡ್ತಿದ್ದಾರಾ, ಇಲ್ಲ ನಾನೇ ಏನಾದರೂ ಅಪಾರ್ಥ ಮಾಡ್ಕೋತಿದ್ದೀನ ಅಂತ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಯಾಕಂದರೆ ನಮ್ಮ ಓನ್ ಇನ್ಸೆಕ್ಯೂರಿಟೀಸಿಂದನೋ ಇಲ್ಲ ತುಂಬ ಯೋಚನೆ ಮಾಡೋದ್ರಿಂದನೂ ಕೂಡ ಅವರು ನಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ಒಂದು ವಿಷಯ ತಲೆಯಲ್ಲಿಟ್ಕೊಳ್ಳಿ, ಇಲ್ಲಿ ಎಲ್ಲರಿಗೂ ಬೇರೆ ಬೇರೆ ಹ್ಯಾಬಿಟ್ಸ್ ಇರ್ತವೆ. ಹೇಗೆ ಅಂದರೆ ಎಂಡ್ ಆಫ್ ದ ಡೇ ನಾವೆಲ್ಲರೂ ಮನುಷ್ಯರೇ, ಆದರೂ ನಮ್ಮ ಥಾಟ್ ಪ್ರಾಸೆಸ್ ಬೇರೆ ಬೇರೆ ಅಲ್ವಾ. ಹಾಗೆ ಸ್ಟೆಪ್ 2, ಗಿವ್ ದೆಮ್ ಸ್ಪೇಸ್. ಇವಾಗ ನಿನಗೆ ಗೊತ್ತು ಅವರು ನಿನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ. ಇವಾಗ ನೀನೇನು ಮಾಡಬೇಕು ಅಂದರೆ ಅವ್ರು ಕೇಳ್ಕೊಳ್ಳೋ ಥರನೇ ಸ್ಪೇಸ್ ಕೊಟ್ಟು ಅವರಿಗೆ ರೆಸ್ಪೆಕ್ಟ್ ಕೊಡಿ. ಒಂದು ವಿಷಯ ಹೇಳ್ತೀನಿ ಕೇಳಿ, ಬಲವಂತವಾಗಿ ಒಬ್ಬ ವ್ಯಕ್ತಿನ ನಮ್ಮ ಜೊತೆನೇ ಇರಿಸ್ಕೋಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಅವರು ನಮ್ಮಿಂದ ಇನ್ನೂ ದೂರ ಆಗ್ತಾರೆ ಹೊರತು ಹತ್ತಿರ ಆಗಲ್ಲ. ಸೊ ಗಿವ್ ದೆಮ್ ಸ್ಪೇಸ್, ಅವರಿಷ್ಟಕ್ಕೂ ರೆಸ್ಪೆಕ್ಟ್ ಕೊಡಿ. ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೊಡಿ. ಮಿಸ್ ಆದ್ರೇ ತಾನೇ ಲವ್ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗೋದು. ಈ ಮಿಸ್ಸಿಂಗ್ ಪ್ರಾಸೆಸ್ಸಲ್ಲೇ ಅವರಿಗೆ ನಿಮ್ಮ ಇಂಪಾರ್ಟೆನ್ಸ್, ನಿಮ್ಮ ವ್ಯಾಲ್ಯೂ, ಪ್ರೆಸೆನ್ಸ್ನ ಬೆಲೆ ಅರ್ಥ ಆಗುತ್ತೆ, ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ. ಸ್ಟೆಪ್ 3, ಅವಾಯ್ಡ್ ಬೀಯಿಂಗ್ ನೀಡಿ. ನೀವು ಒಂದ್ಸಲ ಸ್ಪೇಸ್ ಕೊಟ್ಟು ದೂರ ಬಂದಾದ್ಮೇಲೆ ಆ ಟೈಮಲ್ಲಿ ಅವರಿಂದ ದೂರ ಇರೋದೇ ತುಂಬ ಒಳ್ಳೆಯದು. ಅವ್ರ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳದೆ ಇರೋ ಹಾಗೆ ಅಂಥದ್ದೇನಾದರೂ ಮಾಡಿ. ಒಂದು ವೇಳೆ ಅವರೇ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ ಹೇಳಿದ್ರು ಕೂಡ ಬ್ಯುಸಿ ಇದ್ದೀನಿ ಬೇರೆ ಯಾವಾಗಾದರೂ ಮೀಟ್ ಆಗೋಣ ಅಂತ ಹೇಳಿ ಸ್ವಲ್ಪ ಟೈಮ್ ಕೇಳಿ. ಈ ಥರ ಮಾಡೋದ್ರಿಂದ ಅವ್ರಿಗೆ ಏನನ್ಸುತ್ತೆ ಅಂದರೆ ನಿಮಗೆ ಅಟೆನ್ಷನ್ ಕೊಡೋದು ಅಂದರೆ ಇಷ್ಟ ಇಲ್ಲ ಅಂತ. ನಿಮ್ಮ ಲೈಫಲ್ಲಿ ನಿಮಗೆ ಬೇರೆ ಏನೋ ಇಂಪಾರ್ಟೆಂಟ್ ಗೋಲ್ ಇದೆ ಅಂತ ಅವರಿಗೆ ಫೀಲ್ ಬರೋ ಥರ ಮಾಡುತ್ತೆ. ಸ್ಟೆಪ್ ನಂಬರ್ 4, ಫೋಕಸ್ ಆನ್ ಯುವರ್ ಸೆಲ್ಫ್. ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ, ಯಾಕೆ ದೂರ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ತಲೆ ಹಾಳು ಮಾಡ್ಕೊಳ್ಳೋ ಬದಲು ಲೈಫ್ ಮೇಲೆ ಫೋಕಸ್ ಮಾಡಿ. ನೀವು ಮಾಡ್ತಿರೋ ಕೆಲಸದ ಮೇಲೆ ಫೋಕಸ್ ಮಾಡಿ. ನಮ್ಮ ಎನರ್ಜಿನ ಪ್ರೆಸೆಂಟ್ ಸಿಚುಯೇಷನ್ ಮೇಲಿಟ್ಟಾಗ ಆಟೋಮ್ಯಾಟಿಕ್ಕಾಗಿ ನೆಕ್ಸ್ಟ್ ಸಿಚುಯೇಷನ್ ನಾವು ಅಂದ್ಕೊಳ್ಳೋ ಥರನೇ ನಡೆಯುತ್ತೆ. ಸೊ ನಿಮ್ಮ ಬೆಲೆ ಬಾಳೋ ಟೈಮ್ನ ಹಾಬೀಸ್ ಮೇಲೆ, ಗೋಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಮ ಟೈಮ್ನ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಒಂದು ಹ್ಯಾಬಿಟ್ ಥರ ಬದಲಾಯಿಸ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇಲ್ಲದೇ ಇರೋ ಲೈಫ್ ಹೇಗಿರುತ್ತೆ ಅಂತ ಒಂದು ಸಲ ನೋಡಿ. ಪ್ರೋಟಿಪ್ ಏನು ಅಂದರೆ, ಒಂದು ಹೇಳ್ತೀನಿ, ನಮ್ಮ ಪಾರ್ಟ್ನರ್ಸ್ನ ಅವಾಯ್ಡ್ ಮಾಡಿ ನಾವು ಯಾವ ಕೆಲಸ ಮಾಡಿದ್ರು ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ. ಈ ಪ್ರೋಟಿಪ್ನ ನಿಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡಿಕೊಂಡ್ರೆ, ಅಂದರೆ ಲವ್ಡ್ ಒನ್ಸ್ನ ಬೇಕು ಅಂತಾನೆ ಅವಾಯ್ಡ್ ಮಾಡಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಬೇಗನೆ ಬೇರೆ ಬೇರೆ ಆಗ್ತಿದ್ದೀರ. ಬೇಕು ಅಂತಾನೆ ಅವಾಯ್ಡ್ ಮಾಡಬೇಡಿ. ನಿಮ್ಮಿಬ್ಬರ ಮಧ್ಯೆ ಸ್ಪೇಸ್ ಬಂದಾಗ, ಜಗಳ ಆದಾಗ ಈ ಪ್ರೋಟಿಪ್ನ ಯೂಸ್ ಮಾಡಬೇಕೇ ಹೊರತು ಬೇಕು ಅಂತಾನೆ ಜಗಳ ಮಾಡಿಕೊಂಡು ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವೇ ಅವರಿಗೆ ಮೋಸ ಮಾಡಿದಾಗುತ್ತೆ. ಸೊ ಹುಷಾರು. ಸ್ಟೆಪ್ ನಂಬರ್ 5, ಸ್ಟೇ ಓಪನ್ ಟು ಮೀಟ್ ನ್ಯೂ ಪೀಪಲ್. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಬೇಕಾದ್ರೆ ಒಂಟಿಯಾಗೆ ರೂಮಲ್ಲೇ ಇದ್ಬಿಡ್ಬೇಡಿ, ಆಚೆ ಬನ್ನಿ. ನಿಮ್ಮ ಪ್ರೆಸೆನ್ಸ್ನ ಸೋಷಿಯಲೈಸ್ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಏನು ಮಾತಾಡ್ಕೋತಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ ಅಷ್ಟೇ. ಎಲ್ರಿಗೂ ರೆಸ್ಪಾನ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಯಾರಿಗೆ ಗೊತ್ತು ಯಾರು ನಿಮ್ಮನ್ನು ಇವಾಗ ಇಗ್ನೋರ್ ಮಾಡ್ತಿದ್ದಾರೋ ಅವರಿಗಿಂತ ಬೆಟ್ಟರ್ ಆಪ್ಷನ್, ಅವರಿಗಿಂತ ಒಳ್ಳೆ ವ್ಯಕ್ತಿ ಸಿಗ್ಬೋದೇನೋ. ಹೊಸ ಹೊಸ ವ್ಯಕ್ತಿಗಳನ್ನು ಮೀಟ್ ಮಾಡೋದ್ರಿಂದ ನೀವು ಸೆಲ್ಫ್ ಎಸ್ಟೀಮ್ನ ಕೂಡ ಬೂಸ್ಟ್ ಮಾಡ್ಕೋಬೋದು. ಸೊ ಡೋಂಟ್ ಶಟ್ ಯುವರ್ ಸೆಲ್ಫ್ ದಟ್ ಹೂ ಡಿಡಂಟ್ ಗಿವ್ ಎ ಶಿಟ್ ಅಬೌಟ್ ಯು. ಸ್ಟೆಪ್ ನಂಬರ್ 6, ಹ್ಯಾವ್ ಹಾನೆಸ್ಟ್ ಕಾನ್ವರ್ಸೇಷನ್. ಮೇಲ್ ಹೇಳಿರೋ ಎಲ್ಲ ಸ್ಟೆಪ್ಸ್ನು ಫಾಲೋ ಆದರೂ ಕೂಡ ಆ ವ್ಯಕ್ತಿ ನಿಮ್ಮ ಹತ್ರ ಬರದೇ ಇದ್ರೆ ಅವ್ರ ಹತ್ರ ಹೋಗಿ ಹಾನೆಸ್ಟಾಗಿ ಮಾತಾಡಿ. ನಿಮ್ಮ ಫೀಲಿಂಗ್ಸ್ನ ಅವರಿಗೆ ಎಕ್ಸ್ಪ್ರೆಸ್ ಮಾಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಒಂದು ವೇಳೆ ಅವರಿಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಸರಿ ನಿನಗೆ ಯಾವಾಗ ಮಾತಾಡಬೇಕು ಅನಿಸುತ್ತೋ ಆವಾಗಲೇ ಮಾತಾಡು ಅಂತ ಹೇಳಿ ಅಲ್ಲಿಂದ ಬಂದ್ಬಿಡಿ. ತುಂಬ ಬಲವಂತ ಮಾಡಿದ್ರೆ ನಿಮಗೆ ಅಲ್ಲೇ ಬ್ರೇಕಪ್ ಆಗ್ಬೋದು. ಸೊ ಫೋರ್ಸ್ ಮಾಡಬೇಡಿ.
ಸ್ಟೆಪ್ ನಂಬರ್ 7, ಬಿ ವಿಲ್ಲಿಂಗ್ ಟು ವಾಕ್ ಅವೇ. ಮೇಲ್ ಹೇಳಿರೋ ಸ್ಟೆಪ್ಸ್ನೆಲ್ಲ ಫಾಲೋ ಆದರೂ ಕೂಡ ಯಾವ ಪ್ರಯೋಜನನೂ ಇಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿರೋರಿಂದ ದೂರನೇ ಬಂದ್ಬಿಡಿ, ಆ ರಿಲೇಷನ್ಶಿಪ್ನ ಬಿಟ್ಬಿಡಿ. ಅಂದರೆ ಅವ್ರನ್ನ ಬ್ಲಾಕ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ, ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಬಿ ನೈಸ್ ಆ್ಯಂಡ್ ಫ್ರೆಂಡ್ಲಿ. ನಿಮ್ಮಿಬ್ಬರ ಮಧ್ಯೆ ಒಂದು ಪಾಸ್ಟ್ ಇದೆ ಅಂತ ನೆನಪು ಕೂಡ ಆಗದೆ ಇರೋ ಥರ ಅಲ್ಲಿಂದ ಆಚೆ ಬಂದ್ಬಿಡಿ. ಸ್ಟೆಪ್ ನಂಬರ್ 8, ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್. ಹೇಳಬೇಕು ಅಂದರೆ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಸಂತೋಷ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ ನಿಮಗೆ ಸಿಗೋದು ಕೇವಲ ದುಃಖ ಮಾತ್ರ. ಸೊ ನೀವು ಯಾವ ಕೆಲಸ ಮಾಡಿದ್ರೆ ಖುಷಿಯಾಗಿರ್ತೀರಾ ಆ ಕೆಲಸನೇ ಮಾಡಿ. ನೆಗೆಟಿವ್ ಪೀಪಲಿಂದ ದೂರನೇ ಇರೋದು ಒಳ್ಳೆಯದು. ಇದೆಲ್ಲ ಮಾಡಾದಮೇಲೆ ದ ರೈಟ್ ಪರ್ಸನ್ ವಿಲ್ ನೆವರ್ ಇಗ್ನೋರ್ಸ್ ಯು. ಸರಿಯಾದ ವ್ಯಕ್ತಿ ನಿಮ್ಮ ಲೈಫ್ಗೆ ಬಂದರೆ ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ, ನಿಮ್ಮನ್ನು ದೂರ ಮಾಡ್ಕೊಳ್ಳೋದಿಲ್ಲ ಕೂಡ. ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.